ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳಮ್ಮ ತುಳಸಿ, ಹುಡುಗ ಇಷ್ಟ ಆದ್ನ? ಹೇಳಮ್ಮ. ಇಷ್ಟ. ನಮ್ ತಂಗಿ ಇಷ್ಟ ಅಂತ ಹೇಳಾಯ್ತು, ಮತ್ತಿನ್ನೇನಪ್ಪ? ನಿಶ್ಚಿತಾರ್ಥ ಪತ್ರಿಕೆ ಓದಿಸ್ಬೋದಲ್ವಾ? ಓ, ಅದಕ್ಕೇನಂತೆ, ಧಾರಾಳವಾಗಿ ಶಾಸ್ತ್ರಗಳೇ ಓದಿ. ಕಲ್ಯಾಣ ಅದ್ಭುತ ಗಾತ್ರಾಯೋ ಕಾಮಿಕಾತ್ರ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯೋ ಶ್ರೀನಿವಾಸಾಯ ಮಂಗಳಂ. ಬದಲಾಯಿಸ್ಕೊಳ್ಳಿಪ್ಪ. ನನ್ನ ಮೊಮ್ಮಗಳ ನಿಶ್ಚಿತಾರ್ಥನ ಸಂದಾಗ ನಡೆಸ್ಕೊಟ್ಟು ನನ್ನ ಬೇಡಿಕೆ ಈಡೇರಿಸ್ಬಿಟ್ಟೆ ತಾಯಿ, ಈಡೇರಿಸ್ಬಿಟ್ಟೆ. ಸಂಧ್ಯಾ, ಹಾ, ಹುಡುಗನ ಮನೆಯವ್ರು ಕೊಟ್ಟಿರೋ ಸೀರೆ ಉಡಿಸ್ಬಿಡವ. ನೀವೇ ಹುಡುಗ ಅನ್ಕೊಂಡು ನಮ್ಮ ಅಣ್ಣನ ಹತ್ರ ಏನು ಕೇಳ್ದೆ ಮಾಡ್ಬಿಟ್ಟೆ ನಾನು. ತುಳಸಿ, ಏನಾಯ್ತು? ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ. ಈ ಸೀರೆ ಡಿಸೈನು, ಕಲರು ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ ನೋಡ್ತಾ ಇದ್ರೇನೆ ಹುಡುಗನ್ಗೆ ಅವ್ರ ಮನೆಯವ್ರಿಗೆ ನೀನ್ ಎಷ್ಟ್ ಇಷ್ಟ ಆಗಿದ್ಯಾ ಅನ್ನೋದು ಗೊತ್ತಾಗತ್ತೆ. ನಿಮ್ಮಣ್ಣ ನನ್ ತಂಗಿನ ಎಂಥ ಮನೆಗೆ ಕೊಡ್ಬೇಕು ಅಂತ ಆಸೆ ಪಟ್ಟಿದ್ರು ಅಂಥ ಸಂಬಂಧನೇ ಹುಡುಕಿದ್ದಾರೆ. ನೀನ್ ನಿಜವಾಗ್ಲೂ ತುಂಬಾ ಲಕ್ಕಿ. ಸರಿ, ನಾನ್ ಒಂದ್ ನಿಮಿಷ ಬಂದೆ, ಸೇಫ್ಟಿ ಪಿನ್ಸ್ ತಗೊಂಡ್ ಬರ್ತೀನಿ. ದೇವ್ರೆ, ತುಳಸಿನ ನನಗೆ ಅಂತ ಬರೆದ್ಬಿಟ್ಟಿದ್ಯಾ ಅದು ಗೊತ್ತು. ಆದರೆ ಆದಷ್ಟು ಬೇಗ ಇಬ್ರೂ ಒಂದು ಹಾಗೋ ಹಾಕಿ ಮಾಡು.
ಬಾ ಅಮ್ಮ ಈ ಕಡೆಗೆ, ಮಾಮನ ಜೊತೆ ನಿಂತ್ಕೋ. ಮದುವೆ ಆದ್ಮೇಲೆ ಅಣ್ಣನ್ ಬಿಟ್ಟು ಹೋಗ್ಬೇಕಾಗತ್ತಲ್ಲ ಅಂತ ಇವಾಗ್ಲಿಂದಾನೆ ಕಣ್ಣೀರ್ ಹಾಕ ಶುರು ಮಾಡಿದಾಳೆ ಅಲ್ವೇನಮ್ಮ ತುಳಸಿ? ಹಾಗೇನಿಲ್ಲ, ಮದುವೆ ಆದ್ಮೇಲೂ ಅವಾಗವಾಗ ಅಣ್ಣನ ಮನೆಗೆ ಹೋಗಿದ್ ಬರ್ಬಹುದು ದಂಪತಿ ಸಮೇತ. ತುಳಸಿ ಕೈ ಕೊಡಮ್ಮ. ಕೊಡಮ್ಮ. ತುಳಸಿ ಕೈ ಕೊಡಮ್ಮ. ಮಾಡಿದ್ದೆ ಅಂತ ದೇವರು ನನ್ನ ಜೀವನದಲ್ಲಿ ಇಂಥ ಕಣ್ಣ ಮುಚ್ಚಲೆ ಆಟ ಆಡ್ದ? ಯಾಕೆ ನನ್ನ ಮ್ಯಾನೇಜರಿಂದ ದೂರ ಆಗೋ ಹಾಗೆ ಮಾಡ್ದ ದೇವ್ರೆ?